ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ಎಂದು ನಗೆಯುವುದು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಬೊಂಬೆನಾಡು ಅಂದರೆ ಚನ್ನಪಟ್ಟಣದಲ್ಲಿ ಟಾಯ್ಸ್ ಔಟ್ಲೆಟ್ಗೆ ಬಂದಿದ್ದೀನಿ, ಫ್ಯಾಕ್ಟ್ರಿ ಔಟ್ಲೆಟ್ಗೆ ಬಂದಿದ್ದೀನಿ. ಆ ಔಟ್ಲೆಟ್ ಹೆಸರು ಜಯಶ್ರೀ ನವನೀತ ಕೃಷ್ಣ ಟಾಯ್ಸ್ ಎಂಪೋರಿಯಮ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಮೇಜರಾಗಿ ಏನು ಚನ್ನಪಟ್ಟಣ ಬೊಂಬೆ ಅಂತ ಏನು ಹೇಳ್ತೀವಿ, ಅದರತೆ ಕರಕುಶಲತೆ ಮಾಡಿರೋಂಥ, ಕೈ ಕೆತ್ತನೆ ಮಾಡಿರೋಂಥ ಗೊಂಬೆಗಳು ಅಥವಾ ಕರಕುಶಲತೆ ವಸ್ತುಗಳು ಸಿಗುತ್ತೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಾದ ಚನ್ನಪ್ಪನವರು, ಮಾಲೀಕರಾದ ಚನ್ನಪ್ಪನವರು ಅಂತ ಇದ್ದಾರೆ. ಸೊ ಅವ್ರೇನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ನನಗೆ ಸ್ವಾಗತ ಸರ್. ನಮ್ಮ ಗ್ರಾಹಕರಿಗೆ ಸ್ವಾಗತ. ಓಕೆ ಸರ್, ಇವಾಗ ನಿಮ್ಮ ಇನ್ನು ಜಯಶ್ರೀ ನವನೀತ ಕೃಷ್ಣ ಟಾಯ್ಸ್ ಎಂಪೋರಿಯಂ ಯಾವಾಗ ಸ್ಟಾರ್ಟ್ ಆಗಿದ್ದು ಸರ್, ಇದ್ರ ಬಗ್ಗೆ ನಮಗೆ ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯೆನ್ಸು, ನಿಮ್ಮ ಔಟ್ಲೆಟ್ ಹಿಸ್ಟ್ರಿ ಹೇಳಿ ಸರ್. ನಾವು ನಮ್ಮ ಮಕ್ಕಳು ಮಡಿಗೆ ಒಂದು 15-17 ವರ್ಷ ಆಯಿತು ಇದನ್ನು ಸ್ಟಾರ್ಟ್ ಮಾಡಿ. ಅದಕ್ಕೆ ಮುಂಚೆ ನಾವು ನಮ್ಮ ಬೇರೆ ನಮ್ಮ ಭಾವರು ಒಬ್ಬರು ಇದ್ದರು, ಅವರು 1971-72 ಅಂಗಡಿ ಇಟ್ಕೊಂಡಿದ್ರು. ನಾವೆಲ್ಲ ಅಲ್ಲೆಲ್ಲ ನೋಡ್ಕೊಂಡು ನಮ್ಮ ಸ್ವಂತ ಭಾವನೆಲ್ಲ ನೋಡ್ಕೊಂಡ್ರಿ ನಾವು ನೋಡ್ಕೊಂಡಿದ್ದು. ಈ ರೋಡ್ ಆಗೋಕ್ಕೆ ಮುಂದೆ ಒಂದು ಚಿಕ್ಕಮಗಳೂರಲ್ಲಿ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡಿದ್ರು, ಅವರು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡು ಅದು ಒಂದೊಂದು ಬೊಂಬೆನೇ ತೊಗೊಂಬಂದು ಅವರು ಇಟ್ಕೊಳ್ತಾಯಿದ್ರು. ಆಗ ವ್ಯಾಪಾರ ಆಯಿತು, ಆಗ ದೊಡ್ಡ ಬಿಸ್ನೆಸ್ಸು ಸ್ಟಾರ್ಟ್ ಆಯಿತು. ಅವ್ರು ಒಳ್ಳೆ ಬಿಸ್ನೆಸ್ ವ್ಯವಹಾರ ಮಾಡ್ಕೊಂಡಿದ್ರು, ನಾವೆಲ್ಲ ಅದನ್ನ ಅಲ್ಲೆಲ್ಲ ನೋಡ್ಕೊಂಡಿದ್ದು ಇದ್ದು. ನಾವು ಎಲ್ಲ ಬಿಟ್ಟಮೇಲೆ ಸ್ವಲ್ಪ ಅವರು ಬೇರೆ ಕಡೆ ಶಿಫ್ಟ್ ಆದರು. ನಾವು ಇಲ್ಲಿ ಸ್ವಂತ, ನಾವು ಹುಟ್ಟು ಸ್ಥಳ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ದೊಡ್ಡಮಗಳೂರು. ನಾವು ಇಷ್ಟರಿಂದ ನಮಗೆ ಚೆನ್ನಾಗಿ ಗೊತ್ತಿದ್ದು, ನಮ್ಮ ಮಕ್ಕಳು ಸ್ವಲ್ಪ ಬಿಸ್ನೆಸ್ಸು ವ್ಯವಹಾರ ಎಲ್ಲ ಕಲಿಸ್ಕೊಟ್ಟು ನಮ್ಮದು ಸ್ವಂತ ಜಾಗಗಳು ಆಮೇಲೆ ನೋಡ್ಕೊಂಡು ಸ್ವಲ್ಪ ವ್ಯವಹಾರ ಮಾಡಿ ವ್ಯಾಪಾರಗಳು ಆಯ್ತಾಯಿತು. ಈ ಹೈವೇ ಸ್ಟಾರ್ಟ್ ಆದಮೇಲೆ ಇದು ಸ್ವಲ್ಪ ಬಿಸ್ನೆಸ್ಸು ನಮಗೆ ಕಮ್ಮಿ ಆಯಿತು, ಡೌನ್ ಆಗಿದೆ. ನಮ್ಮದೇನೂ 75% ಡೌನ್ ಆಗಿದೆ. ಈ ಚನ್ನಪಟ್ಟಣದ್ದು ಆ ಕೈಗಾರಿಕಾ ಅಂದರೆ ಇಡೀ ಒಂದು 106 ವರ್ಷದಿಂದ ಇವತ್ತೆಲ್ಲ ಬಂದದ್ದು, 106 ವರ್ಷದಿಂದ ಬಂದದ್ದು ಈ ಸ್ಥಳ ಇದು. ಆ ಇದರಿಂದ ಇದು ಹೆಸವಾಸಿಗೆ ಬಂದಿರ್ತದೆ ಇಡೀ ಕರ್ನಾಟಕ. ಚನ್ನಪಟ್ಟಣ ಅಂದರೆ ಭಾರಿ ಹೆಸವಾಸಿ ಬಂದರು. ಮತ್ತು ರಾಜ್ಕುಮಾರ್ ಆಡಿಸಿ ನೋಡು, ಬೀಡಿಸಿ ನೋಡು, ಮತ್ತು ಆಡಾಡಿ ಇದನ್ನು ಚನ್ನಪಟ್ಟಣ ಮಾಡಿದ್ರು. ಪುನೀತ್ ರಾಜ್ಕುಮಾರು ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ ಅಂತ ಅದನ್ನು ಆಡಾಡಿ ಅದನ್ನು ಇದನ್ನು ಹೆಸರಿಗೆ ತಂದಿದ್ದು. ಅದನ್ನು ಇಲ್ಲಿ ಕಟ್ಟಿಗೆಯಲ್ಲಿ ಮಾಡೋದ್ರಿಂದ ಪ್ರತಿಯೊಬ್ಬನ ಕೈಗಾರಿಕಾ ಎಲ್ಲ ಸಣ್ಣ ಇದು ಇದರಿಂದ ಮಾಡ್ತಾಯಿದ್ದಾರೆ. ಆ ಇದರಿಂದ ಇಲ್ಲಿ ಫಲಿ ಒಂದು ಕೈಗಾರಿಕಾ ಬಣ್ಣದ್ದು ಅದರಿಂದ ಮಾಡೋದ್ರಿಂದ ಇಲ್ಲಿ ಈ ಚನ್ನಪಟ್ಟಣಕ್ಕೆ ಹೆಸರುವಾಸಿ ಬಂದರು. ಸರ್ ಕೇಳಿದೊಂದು ಪ್ರಶ್ನೆಗೆ ಕಂಪ್ಲೀಟ್ ನಿಮ್ಮ ಹಿಸ್ಟ್ರಿ, ನಿಮ್ಮ ಅಂಗಡಿ ಏನೇನು ಮಾಡ್ತೀರಾ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀರಾ. ಸೊ ಇವಾಗ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ, ಅದು ಯಾವ್ಯಾವ ಮರ ಯೂಸ್ ಮಾಡಿ ಅದು ಹೇಗೆ ಕೆತ್ತನೆ ಮಾಡ್ತೀರಾ ಅಂತ ಸ್ವಲ್ಪ ಕಂಪ್ಲೀಟ್ ಮಾಹಿತಿ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಬನ್ನಿ, ನಿಮಗೆ ಯಾವ ಮಾಹಿತಿ ನಮ್ಗೆ ಯಾವ್ಯಾವ ಮರದ್ದು ಏನು ಮಾಡೋದೇ ಅಂತ ನಾನು ಮಾಹಿತಿ ಕೊಡ್ತೀನಿ. ಓಕೆ ಸರ್. ಇದು ಆನೆ ಒಂದು 3-4 ಮರದ ಪೀಸಸ್ಸಲ್ಲಿ ಮಾಡಿರೋದಿದ್ದು. ಮತ್ತೇನಪ್ಪ, ಒಂದೇ ಸೊಂಡು ಒಂಥರ ಇದು ಮಾಡಿದ್ದಾರೆ, ಅದು ಇದು ಪ್ಲಾಸ್ಟಿಕ್ದು. ಈ ಕಿವಿ ಸ್ಕ್ರೂ ಕೊಟ್ಟಿದ್ದಾರೆ, ಇದೆಲ್ಲ ಓಪನ್ ಆಗ್ತದೆ ತೊಗೊಂಡೋಗ್ಬೇಕಾದ್ರೆ ಈಜಿಯಾಗೆ. ಇದೆಲ್ಲ ಸ್ಕ್ರೂ ಹಿಂದ್ಗಡೆ ಸ್ಕ್ರೂ ಕೊಟ್ಟಿದ್ದಾರೆ, ಇದೆಲ್ಲ ಓಪನ್ ಆಗ್ತದೆ. ಮತ್ತು ಇದು ಗೋಲಿ, ಕಣ್ಣಿಗೆ ಗೋಲಿ ಇಟ್ಟಿದ್ದಾರೆ. ಬೆಂಗಳೂರು ಗಟ್ಟಿ ಮರ, ಆ ಇದರಲ್ಲಿ ಒಂದೇ ಫಿನಿಷಿಂಗ್ ಒಂದೇ ಥರದಲ್ಲಿ ಮಾಡಿದ್ದಾರೆ, ಒಂದೇ ಮರದಲ್ಲಿ ಮಾಡಿರೋದು ತಾನೆ. ಈ ಹೈದು ಆನೆ ರೋಸ್ವುಡ್ಡು, ಇದು ರೋಸ್ವುಡ್ ಆನೆ, ಇದು ಒರಿಜಿನಲ್ ಆನೆ, ಒರಿಜಿನಲ್ ರೋಸ್ವುಡ್ಡು. ಇದು ಒಳ್ಳೆ ಲೈಫ್ ಲಾಂಗ್ ಬಳಕೆ ಬರ್ತದೆ ಇದು. ಅದು ಜಂಗಲ್ ವುಡ್ಡು, ಇದು ಲೈಫ್ ಲಾಂಗ್ ರೋಸ್ವುಡ್ ಆನೆ, ಲೈಫ್ ಲಾಂಗ್ ಜಾಗ. ಇದು ಪಟ್ಟದ ಗೊಂಬೆ, ಮೈಸೂರು ದಸರಾದಲ್ಲಿ ಇದನ್ನು ಮನೆ ಮನೆಗಳಲ್ಲಿ ಇದನ್ನು ಕೂಡಿಸ್ತಾರೆ. ಇದು ಮುಖ್ಯವಾಗಿ ಪ್ರತಿಯೊಬ್ಬರು ಮನೆಗಳಲ್ಲಿ ಗೊಂಬೆ ಗುಡಿಸಿದ್ರೆ ಇದು ಇರ್ತದೆ. ಇದರಿಂದ ಭಾರಿ ಶಾಚು, ಅದರಿಂದ ಎಲ್ಲ ಪ್ರತಿಯೊಬ್ಬರು ಇದನ್ನು ಪರ್ಚೇಸ್ ಮಾಡ್ತಾರೆ. ಮೈಸೂರು ದಸರಾದ ಗೊಂಬೆ ಇರ್ತ ಮನೆ ಅದರಲ್ಲಿ. ಆರ್ಟ್ಸ್ ಇದೆಲ್ಲ ಮರದ ಹಿಂದೆಲ್ಲ ಎಲ್ಲ ಜಾಯಿಂಟ್ ಮಾಡಿರೋದು, ಎಲ್ಲ ಪ್ರತಿಯೊಂದು ವುಡ್ಡು
ಉಡ್ಡಲ್ಲೇ ಜಾಯಿಂಟ್ ಮಾಡಿರೋದು, ಆರು ಐದು ಏಳು ಪೀಸ್ ಐತೆ ಅದು ಕುದುರೆ. ಅದು ಎರಡು ಕೇಶ ಆನೆಗಳು ಮುಂದೆ ಎಂಟ್ರೆನ್ಸಲ್ಲಿ ಒಳ್ಳೊಳ್ಳೆ ಅರಮನೆ ಮತ್ತೆ ಇದೆಲ್ಲ ಇಟ್ಕೊಡ್ತಾರೆ, ಮತ್ತು ಒಳ್ಳೆ ದೇವ್ರ ಮನೆಗಳು, ಒಳ್ಳೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಮತ್ತೊಂದು ಮಗದೊಂದೆಲ್ಲ ಇಟ್ಕೊಡ್ತಾರೆ ಅದು. ಇದು ಬ್ಯಾಂಗಲ್ಸ್, ಇದೆಲ್ಲ ವುಡ್ಡಲ್ಲೇ ಮಾಡಿರೋದು. ವುಡ್ಡಲ್ಲೇ ಒಂದು ಆರು ಕಲರ್ ಐತೆ ನೋಡಿ, ಒಂದು ಡಜನ್ ಪೀಸ್ ಐತೆ, ಆರು ಕಲರು. ಇದು ಸೈಜು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಗಂಟು ಸೈಜ್ ಇರ್ತವೆ, ಎಲ್ಲ ಥರದ್ದು ಇರ್ತವೆ. ಇದು ಭಾರಿ ಮಸಾಜ್ ಮರದಲ್ಲಿ ಕೆತ್ತನೆ ಮಾಡಿರೋದು, ಇದೆಲ್ಲ ವುಡ್ಡೆ. ಇಲ್ಲಿ ಪ್ರತಿಯೊಂದು ಬೇರೆ ಥರದ್ದಿಲ್ಲ, ಪ್ರತಿಯೊಂದು 90% ವುಡ್ಡಿಂದೇ ಇದೆ. ಇದು ಕೂತ್ ಬಾಚಣಿಗೆ, ಇದು ಕಾಲ್ ಮಸಾಜ್, ಇದು ಬ್ಲಡ್ ಸರ್ಕ್ಯುಲರ್ ಆಗೋದಕ್ಕೆ, ಶುಗರ್ಗೆ ಭಾರಿ ಒಳ್ಳೇದು. ಇದು ಉಡ್ಡಿಂದ ನೋಡಿ ಹಿಂಗೆ ಕಾಲ್ ಮಸಾಜ್ ಮಾಡ್ತಾರೆ. ಇದೆಲ್ಲ ಟ್ರೈ, ಕಾಫಿ ಟೀ ಫ್ರೂಟ್ಗಳು ಏನು ಬೇಕಾದ್ರೂ ಇಟ್ಕೋಬೋದು. ಇದೆಲ್ಲ ಜ್ಯುವೆಲರಿ ಬಾಕ್ಸ್, ಇದೆಲ್ಲ ರೋಸ್ ವುಡ್, ಒರಿಜಿನಲ್ ರೋಸ್ ವುಡ್ ಇದು ಜ್ಯುವೆಲರಿ ಬಾಕ್ಸ್. ದಿ ಸ್ಪೇಸ್ ಎಲಿಫೆಂಟ್ ಇಡಗಡೆ ಬಾಗಿಲ ಒಳಗೆ ದೇವ್ರ ಮನೆ ಇಟ್ಕೊಳ್ಳೋ ಪ್ಲೇಸ್. ಇದು ನೋಡಿ ಮಂತ್, ಸೌಟ್ಗಳು ಇದೆಲ್ಲ, ಮತ್ತು ಕೀ ಅಂಗಾರ್. ನೋಡಿ ಟೇಬಲ್ ಟೇ ಇದು ಟೀ ಕಾಫಿ ಇಟ್ಕೊಳ್ಳೋಕ್ಕೆ ಇದಾಗಿರ್ತದೆ. ಚೆಸ್ ಬೋರ್ಡ್ ಇದು ನೋಡಿ, ಗೇಮ್ ಆಟಾಡೋದು. ಇದೆಲ್ಲ ಮ್ಯಾಗ್ನೆಟ್ಟು ತೋರಿಸ್ತೀನಿ ನೋಡಿ, ಒಂದು ತೋರಿಸ್ದ ನೋಡಿ. ಇದು ಮ್ಯಾಗ್ನೆಟ್, ಬಿಡಲ್ಲ ಮ್ಯಾಗ್ನೆಟ್. ವುಡನ್ ಗ್ಲಾಸ್ ಇವರು ಮತ್ತೊಂದು ಉಪಯೋಗಿಸ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು ಗ್ಲಾಸ್ಗಳು. ಮಸಾಲೆ ಡಬ್ಬಿ, ಮತ್ತು ಇದನ್ನು ಓಪನ್ ಮಾಡ್ಬೋದು, ಎಲ್ಲ ಥರದ ಹಾಕೋಬೋದು. ರಾಜ್ಕುಮಾರ್ ಅಣ್ಣವ್ರು ಆಡಿರೋದು ಕಸ್ತೂರಿನಿವಾಸ. ಆಡಿಸಿ ನೋಡಿ ಬೀಡಿಸಿ ನೋಡಿ ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗಿದು ಅಂತ ಅಣ್ಣವ್ರು ಆಡಿರೋದು. ಇದು ಪುನೀತ್ ರಾಜ್ಕುಮಾರ್ ಮತ್ತೆ ಒಂದೇ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಂತ ಪುನೀತ್ ರಾಜ್ಕುಮಾರ್ ಆಡಿರೋದು. ಇದನ್ನು ಆಗಿನಿಂದ ಹೆಸಭಾಷೆ ಬಂದಿರೋದ್ರಿಂದ ಇಡೀ ಯಾರೇ ಬಂದರೂ ಬೇಡ ನಮ್ಮ ಕರ್ನಾಟಕ ಜನ ಇದನ್ನು ಪರ್ಚೇಸ್ ಮಾಡ್ತಾರೆ. ಆಡಿಸಿ ನೋಡಿಕೊಂಡು ಅಣ್ಣವ್ರದ್ದು ಮತ್ತು ಪುನೀತ್ ರಾಜ್ಕುಮಾರ್ ಹೇಳೋದು ಫಸ್ಟ್ ಬಂದು ಇದೇ ಕೇಳ್ತಾರೆ. ಇದು ಭಾಳ ವರ್ಷದಿಂದ ಹೋಗ್ತಾನೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತು ಅಂದರೆ, ಇದು ಹಾಲೆ ಮರದಲ್ಲಿ ಮಾಡಿರೋದು, ಇದು ಅಲ್ಗೋ ಲಾಕರ್ ಫಿನಿಷಿಂಗ್ ಆ ಇದ್ರ ಒಂದು ಪೇಂಟ್ ಅಲ್ಲ. ಇದು ನೀವು ಎಷ್ಟೇ ವರ್ಷ ಮಡಿಕೊಂಡಿರಿ, ಇದು ಇದು ಖರಾಬ್ ಹೋಗಲ್ಲ. ಹಾಳಾಗಿ ಏನು ಕಲರ್ ಇರ್ತದೆ ಅದೇ ಕಲರ್ ಇರ್ತದೆ ಒರಿಜಿನಲ್. ಮಕ್ಕಳು ಬಾಯಿಗೆ ಹಾಕೊಂಡು ಏನಾಗಲ್ಲ, ಹೆಣ್ಣು ಮಕ್ಕಳು ಎಲ್ಲ ಬಾಯಿಗೆ ಹಾಕೊಂಡು ಏನಾಗಲ್ಲ, ಅದರಿಂದ ಅದನ್ನು ಮಾಡಿರೋದು. ಮತ್ತು ಇದೆಲ್ಲ ಫ್ಲವರ್ ವಾಟ್ಗಳು,
ಒಂದು ಇದೆಲ್ಲ ಹಾಳೆ ಮರದ ಗುಡ್ಡಲ್ಲಿ ರೋಜುಡ್ಡಿ ಎಲ್ಲ ಮಾಡಿರೋದು. ಫ್ಲವರ್ ಯಾವ್ದು ಬೇಕೋ ಡೆಕೋರೇಷನ್ಗೆ ಯಾವ್ಯಾವ ಕಲರ್ ಬೇಕಲ್ಲಿ ಫ್ಲವರ್ ಇಟ್ಕೋಬೋದು. ಹಾಂ, ಕೈ ಕತ್ತೆ ಅಲ್ಲ, ಎಲ್ಲ ಕೈ ಕತ್ತೆ ಕಾರ್ಗಿನ. ಮಕ್ಕಳು ಆಟಕ್ಕೆ ಆಟಗಳು ಆಡೋದು, ಮತ್ತು ನೋಡಿ ಈ ಥರ ಆಡೋದು, ಇದೆಲ್ಲ ತೊಟ್ಟು ಕಟ್ಕೋಬೋದು. ಮತ್ತು ಸ್ಟ್ಯಾಂಡ್ ಇಟ್ಕೊಂಡು ಸ್ಟ್ಯಾಂಡ್ ಮೇಲೆ ಆಡ್ಬೋದು. ಆಯಿತಾ, ಒಂದು ಇದು ಕೋಲಾಟ. ಕೋಲಾಟ ಆಡೋದು, ಮತ್ತು ಇದೆಲ್ಲ ಟ್ರೈನ್ ಬಸ್ ನಂಬರ್. ಆಯಿತಾ, ಮತ್ತು ಮಕ್ಕಳದು ಬಾವಿ ಆಟ ಆಡೋಕ್ಕೆ ಬಾವಿ, ಹಿಂದೆ ಕಾಲದಿಂದ ಮಾಡಿರೋದು ಬಾವಿ. ಅದಾಯ್ತಾ, ಅದು ಇದು ಟೇಬಲ್ ಮತ್ತು ವಿತ್ ನಾಲ್ಕು ಚೇರ್ ಇರ್ತದೆ. ಟೇಬಲ್ ಮತ್ತು ಇದಕ್ಕೆ ಅಂಬ್ರೆಲಾ ಎಲ್ಲ ಸೆಟ್ ಇರ್ತದೆ. ಇದು ಒಂದು, ಇದು ಟ್ರೈನ್ ಟ್ರೈನ್ ಇದು ಇಂಜಿನ್ ಒಂದು ರೈಲ್ ಇಂಜಿನ್. ಇದು ಜೋಕರ್ ತೋರಿಸ್ತೀನಿ ಆ ಕಡೆ. ಇದು ಕಿಟಿ ಕಿಟಿ ಮಕ್ಕಳು ಸೌಂಡ್ಗೆ ಹೇಳ್ತಾ ಇದ್ರೆ ಮಕ್ಕಳಿಗೆಲ್ಲ ಕಿಟಿ ಕಿಟಿ ಮಾಡ್ಕೊಂಡು ಮಾಡೋದು. ಇವೆಲ್ಲ ಕೀ ಚೈನ್ಗಳು, ವುಡ್ ಕೀ ಚೈನ್ ಹಾಕೊಳ್ಳೋಕ್ಕೆ ನಾನಾ ಥರದಲ್ಲ. ನೀವೇ ಸಣ್ಣ ಮಗು ಥರ ಹಾಕ್ಬಿಡ್ತೀರ? ಹಾಂ, ಏನು ಮಾಡ್ತೀರ ಎಲ್ಲ ನಮ್ಮನ್ನ ಕೇಳೋದು. ಏನು ಮಾಡೋದು ಬಂದರೆ ಯಾರು ಇದೆ ನಮ್ಮ ಮಕ್ಕಳು ಇದು ಮಾಡೋದನ್ನು. ಮತ್ತು ಇದೇ ಹಿಂದೆ ಇದು ಮಣ್ಣಲ್ಲಿ ಮಾಡಿರೋದು. ಇದು ನೀರಿಲ್ಲ, ಇದಕ್ಕೆ ನೀರು ಹಾಕಿದ್ದೀನಿ. ಇದು ನೋಡಿ, ಇದು ನೀರು ಹಾಕಿದ್ದು ಹುರಿದ್ರೆ ಪಕ್ಷಿ ಥರ ಹೋಗ್ತಾರೆ. ನೋಡಿ, ತೋರಿಸ್ತೀನಿ. ನೋಡಿ, ಇದು ನೀರು ಹಾಕಿಲ್ಲ, ಇದು ಸೌಂಡ್ ಬರಲ್ಲ ಒಂಥರ. ಸರ್, ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದೊಂದು ಪ್ರಾಡಕ್ಟು ಒಳ್ಳೆ ಸಣ್ಣ ಮಗು ಥರನೇ, ಹೆಂಗೆ ಸಣ್ಣ ಮಗು ಒಂದು ಆಟ ಸಾಮಾನು ತೊಗೊಂಡು ಎಷ್ಟು ಖುಷಿ ಪಡುತ್ತೋ ಅಷ್ಟೇ ಖುಷಿಯಿಂದ ನೀವು ಒಂದು ಸಣ್ಣ ಮಗು ಥರನೇ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ನಮ್ಗೆ ನಿಮ್ಮ ಆಶೀರ್ವಾದ ಮಾಡಿ ಸರ್. ಒಳ್ಳೆಯದಾಗಲಿ ಮನೆ ಕುಟುಂಬದವ್ರಕ್ಕೆ, ಇದು ಒಳ್ಳೆಯದಾಗಲಿ ಅಂತ ನಾವು ಶ್ರೀರಾಮ ಅಪ್ರಮೇಯವಾಗಿ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀವಿ. ಬನ್ನಿ, ನಮ್ಮದು ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆ ಅನುಕೂಲ ಆಗಬೇಕು ಎಲ್ಲ ಥರದ. ದೇವರು ಒಳ್ಳೆಯ ಆಶೀರ್ವಾದ ಆಯ್ತು. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ, ಜೈ ಶ್ರೀ. ಥ್ಯಾಂಕ್ ಯು ಸರ್. ನೋಡಿರಲ್ಲ ಪಾರ್ಟ್ನರ್ಸ್, ಜೈ ಶ್ರೀ ಕೃಷ್ಣ ನವನೀತ ಕಾವಿಸಂಪುರಿಯಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಇದೆ, ಅದು ಹೇಗೆ ಕೆತ್ತನೆ ಮಾಡಿದ್ದಾರೆ, ಯಾವ್ಯಾವ ಮರ ಯೂಸ್ ಮಾಡಿದ್ದಾರೆ ಅಂತ ಚನ್ನಪ್ಪ ಸಾಹೇಬರು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ. ದಯವಿಟ್ಟು ನಿಮಗೆ ಈ ಚಾನಲ್ ಇದು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜೊತೆಗೆ ಈ ಶೋರೂಮ್ ವಿಸಿಟ್ ಮಾಡಿದಂತೂ ಮರೀಲೇಬೇಡಿ, ಯಾಕಂದರೆ ರೀಸನಬಲ್ ಪ್ರೈಸ್, ಒಳ್ಳೆ ಕ್ವಾಲಿಟಿ. ಒಂದ್ಸಲ ವಿಸಿಟ್ ಮಾಡಿ ಈ ಶೋರೂಮಲ್ಲಿ ಏನೇನಿದೆ ತಿಳ್ಕೊಳ್ಳಿ. ನೀವೇ ಏನಾದ್ರು ಪರ್ಚೇಸ್ ಮಾಡಿದ್ರೆ ಖಾಲಿ ಕೈಯಲ್ಲಂತೂ ಹೋಗಲ್ಲ.